ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ಒಂದು ಹೆಲ್ತಿ ಆದಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ, ಇವಾಗ ಫಸ್ಟು ಒಂದು ಮಡಿಕೆ ಪಾತ್ರೆಯಲ್ಲಿ ನಾನು ಹೆಸರು ಬೇಳೆನ ನೀಟಾಗಿ ತೊಳ್ಕೊಂಡು ಹೀರೆಕಾಯಿನ ಹಚ್ಚಿ ಅದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ನಾವು ಬೇಯಿಸ್ಕೊಬೇಕಾಗುತ್ತೆ. ಸೊ ಈ ಮಡಿಕೆ ಪಾತ್ರೆ ಏನಂತ ಹೇಳಿದ್ರೆ, ನಿಮಗೆ ಅದು ಕಾವು ಬರೋವರೆಗಷ್ಟೇ, ಅದು ಕಾವು ಬಂದ ಮೇಲೆ ಬೇಗ ಅಡುಗೆ ಆಗೋಗ್ಬಿಡುತ್ತೆ. ಸೊ ಅಲ್ಲಿವರೆಗೆ ಸ್ವಲ್ಪ ಲೇಟ್ ಅನಿಸುತ್ತೆ. ಸೊ ಒಂದು ಸಾರಿ ಬಂದುಬಿಡ್ತಂದರೆ 10 ನಿಮಿಷ ಆಗೋದು, 5 ನಿಮಿಷಕ್ಕೆ ರೆಡಿ ಆಗೋಗ್ಬಿಡುತ್ತೆ ಅಡುಗೆ ಎಲ್ಲ. ಸೊ ಅಲ್ಲಿ ತನಕ ಅದು ಬೇಯೋವರೆಗೆ ನಾನು ಇವಾಗ ಒಂದು ಜಾರ್ಗೆ ಸೋರೆಕಾಯಿನ ಹಾಕೊತಾ ಇದ್ದೀನಿ. ಸೊ ಇದು ದೋಸೆ ಮಾಡ್ಕೊಳ್ಳಿಕ್ಕೆ ಅಂತೇಳಿ, ಅದು ಹೆಸರುಬೇಳೆ ಮತ್ತು ತೊವೆ ಮಾಡೋಣ ಅಂತೇಳಿ ಹೀರೆಕಾಯಿ ಹಾಕ್ಕೊಂಡು ಇದು ದೋಸೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸೋರೆಕಾಯಿನ ಹಾಕ್ಕೊಂಡು ಇವಾಗ ರುಬ್ಕೋತಾ ಇದ್ದೀನಿ. ಯಾಕೆಂದರೆ ಅದು ಸ್ವಲ್ಪ ಹಸ್ಬೆಂಡ್ ಬೆಳ್ಳುಳ್ಳಿ ತರಕ್ಕೆ ಹೋಗಿದ್ದಾರೆ, ಬೆಳ್ಳುಳ್ಳಿ ಮುಗ್ದೋಗಿತ್ತು, ಅಲ್ಲಿವರೆಗೆ ಈ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಹೇಳಿ. ಸೊ ಇವಾಗ ನೋಡಿ, ಇವಾಗ ಅದು ದೋಸೆ ಹಿಟ್ಟೇನು ರುಬ್ಬಿಟ್ಕೊಂಡಿದೆ, ಅದಕ್ಕೆ ಸೋರೆಕಾಯಿ ಅದೆಲ್ಲ ರುಬ್ಬಿಟ್ಕೊಂಡಿದ್ನಲ್ಲ ಮಿಶ್ರಣ, ಸೊ ಅದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಸೋರೆಕಾಯಿ ನಿಮಗೆ ತುಂಬ ಒಂದು ಆರೋಗ್ಯಕ್ಕೆ ಲಾಭಗಳಿದೆ. ಸೊ ಅದು ಒಂದು ವೆಯ್ಟ್ ಲಾಸ್ ಮಾಡೋರ್ಗಾಗಿರ್ಬೋದು, ಮತ್ತು ಇವಾಗ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಗಾಗಿರ್ಬೋದು, ಮತ್ತು ತುಂಬ ಯಾರಿಗೆ ಸ್ಟ್ರೆಸ್ ಇರುತ್ತೆ, ಏನೋ ಒಂಥರ ಅದು ಮಾನಸಿಕವಾಗಿ ತುಂಬ ಏನೋ ಒಂಥರ ಹಿಂಸೆ ಪಡ್ತಿರ್ತಾರೆ, ಆ ರೀತಿ ಇರೋರಿಗೆ ಎಲ್ಲರಿಗೂ ಕೂಡ ಇದು ಒಂದು ತುಂಬ ಒಳ್ಳೆಯ ಒಂದು ತರಕಾರಿ ಅಂತಲೇ ಹೇಳ್ಬೋದು. ಶೀತ ಅಂತ ಕೆಲವೊಬ್ರು ಹೇಳ್ಬೋದು. ಸೊ ಏನಂದರೆ, ಅಟ್ಲೀಸ್ಟ್ ವಾರಕ್ಕೆ ಈ ಶೀತದ ಟೈಮಲ್ಲಿ ನೀವು ವಾರಕ್ಕೆ ಒಂದು ಸಾರಿ ಮಾಡಿಕೊಂಡ್ರೂ ಆಯಿತು. ಸೊ ನೋಡಿ, ಇವಾಗ ಅದು ರೆಡಿ ಆಗಿದ್ದಾಯಿತು. ನೆಕ್ಸ್ಟ್ ಇಲ್ಲಿ ಒಂದು ಜಾರ್ಗೆ ಬೆಳ್ಳುಳ್ಳಿ, ಶುಂಠಿ ಮತ್ತು ಈರುಳ್ಳಿ ಮಸಾಲೆ ಎಲ್ಲನೂ ಹಾಕ್ಕೊಂಡು ರುಬ್ಕೊಳ್ಳೋಣ. ತೊವೆಗೆ ಇದು ಮಸಾಲೆ ರೆಡಿ ಮಾಡ್ಕೊತಾ ಇರೋದು. ಸೊ ಇವಾಗ ಒಂದು ಸ್ವಲ್ಪ ಕಾಯಿ, 1/2 ಸ್ಪೂನ್ನಷ್ಟು ಕಾಯಿ, ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ, 2 ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಹಾಕಿ ನಾವು ರುಬ್ಕೊಬೇಕಾಗುತ್ತೆ. ಇದು ಮಸಾಲೆ ಏನಿದೆ, ಸೊ ಅದು ತುಂಬ ಒಂಥರ ಟೇಸ್ಟಿ ಆಗಿರುತ್ತೆ. ರುಬ್ಬೇಕಾದರೆ ಘಮ 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 ಅನ್ನಿಸ್ತಾ ಇತ್ತು ನನಗೆ. ಇವಾಗ ನೋಡಿ, ಅದೆಲ್ಲ ಏನು ಬೆಂದ್ಕೊಂಡಿದೆ, ಅದಕ್ಕೆ ಇವಾಗ ನಾನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಅದನ್ನು ಸ್ವಲ್ಪ ಬೇಯಲಿಕ್ಕೆ ಬಿಟ್ಬಿಡೋಣ. ಹೀರೆಕಾಯಿ ನಾನು ಸ್ವಲ್ಪ ದೊಡ್ಡದಾಗಿ ಹಚ್ಚಿಬಿಟ್ಟಿದ್ದೀನಿ, ಸೊ ಅದು ಸ್ವಲ್ಪ ಸಣ್ಣದಾಗಿ ಹಚ್ಚಿದರೆ ಅದು ಚೆನ್ನಾಗಿರ್ತಾ ಇತ್ತು. ಸೊ ಪರವಾಗಿಲ್ಲ, ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಇವಾಗ ನೋಡಿ, ಅದು ಬೆಂದ್ಕೊಂಡಿದ್ದು ಕೂಡ ಆಯಿತು. ಇವಾಗ ನಾನು ಅದಕ್ಕೆ ಒಗ್ಗರಣೆ ಮಾಡಿಬಿಡೋಣ ಅಂತೇಳಿ. ಒಗ್ಗರಣೆನೂ ಕೂಡ ಅಷ್ಟೇ, ತುಂಬ ಸಿಂಪಲ್ಲು, ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ರೆ ಆಗೋಯ್ತು. ಇವಾಗ ಈ ನಡುವೆ ನಾನು ನಿಮಗೆಲ್ಲ ಗೊತ್ತೇ ಇದೆ, ಆದಷ್ಟು ಒಂದು ರಿಫೈನ್ಡ್ ಆಯಿಲ್ಗಳನ್ನ ನಾನು ಫುಲ್ಲು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಇವಾಗ ಕಡಲೆಕಾಯಿ ಎಣ್ಣೆ, ಎಳ್ಳೆಣ್ಣೆ ಮತ್ತು ಸಾಸಿವೆ ಎಣ್ಣೆ ಇದನ್ನೇ ನಾನು ಉಪಯೋಗಿಸ್ತಾ ಇರೋದು. ನೆಕ್ಸ್ಟ್ ಕೊಬ್ಬರಿ ಎಣ್ಣೆನೂ ಕೂಡ ಇದಕ್ಕೆ ನಾನು ಆ್ಯಡ್ ಮಾಡ್ಕೊಬೇಕು. ಸೊ ಅಭ್ಯಾಸ ಇಲ್ಲ ಅಲ್ವಾ, ನಾನು ನಾರ್ಮಲಾಗಿ ಕಡಲೆಕಾಯಿ ಎಣ್ಣೆ ಎಲ್ಲ ಉಪಯೋಗಿಸ್ತಿದ್ದೆ, ಇಲ್ಲ ಅಂತಲ್ಲ, ರೇರಾಗಿ ಉಪಯೋಗಿಸ್ತಾ ಇದ್ದೆ. ಸೊ ಈಗ ರೆಗ್ಯುಲರಾಗಿ ಅದನ್ನೇ ನಾನು ಅಡುಗೆಗೆಲ್ಲ ಹಾಕ್ತಾ ಇದ್ದೀನಿ. ಫಸ್ಟ್ ಎಲ್ಲ ಟೇಸ್ಟ್ ಏನೋ ಒಂಥರ ಅನ್ನಿಸ್ತಾ ಇತ್ತು, ಸೊ ಇವಾಗ ಹೋಗ್ತಾ ಹೋಗ್ತಾ ಅದೇ ನಮ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ. ಫ್ರೆಂಡ್ಸ್, ನೀವು ಅಷ್ಟೇ, ಆದಷ್ಟು ಈ ಕಡಲೆಕಾಯಿ ಎಣ್ಣೆ, ಒಂದು ಸಾಸಿವೆ ಎಣ್ಣೆ, ಈ ರೀತಿ ಒಂದು ಗಾಣದ ಎಣ್ಣೆಗಳನ್ನ ಉಪಯೋಗಿಸಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಟೇಸ್ಟ್ ಹೋಗ್ತಾ ಹೋಗ್ತಾ ನಿಮಗೆ ಅಡ್ಜಸ್ಟ್ ಆಗುತ್ತೆ. ಇವಾಗ ನೋಡಿ, ಒಂದು ರೊಟ್ಟಿ ಕಲ್ಲನ್ನ ಇಟ್ಬಿಟ್ಟು ನಾನು ಎಣ್ಣೆ ಎಲ್ಲ ಸವರ್ಕೊತಾ ಇದ್ದೀನಿ. ಇದನ್ನು ತವಾದ ಮೇಲೆ ಹಾಕಿದ್ರೆ ಗರ್ಗರಿಯಾಗಿ ಬರುತ್ತೆ, ಆದರೆ ನನಗೆ ಏನೋ ಇದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಇದೇ ರೊಟ್ಟಿ ಕಲ್ಲ ಮೇಲೆ ನಾನು ದೋಸೆ ಹಾಕೊತೀನಿ. ಇದ್ರಲ್ಲಿ ಹಾಕಿದ್ರೆ ಏನಂದರೆ ಸಾಫ್ಟಾಗಿ ಬರುತ್ತೆ ಅಷ್ಟೇ, ವ್ಯತ್ಯಾಸ ಇನ್ನೇನಿಲ್ಲ, ಬಟ್ ಹೆಲ್ತಿಯಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಆದಷ್ಟು ಇದನ್ನೇ ಉಪಯೋಗಿಸ್ತೀನಿ. ಇವಾಗ ದೋಸೆ ಹಾಕ್ಕೊಂಡಿದ್ದೀನಿ, ಮಕ್ಕಳಿಗೆ ತಿಂಡಿ ಕೊಟ್ಬಿಡೋಣ ಅಂತೇಳಿ. ಬೆಳಗ್ಗೆ ಇದು ಬೆಳಗ್ಗೆ ಶನಿವಾರದ ಲಾಗ್ನ ನಾನು ಮಾಡ್ತಾ ಇರೋದು, ಬೆಳಗ್ಗೆನೇ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಇವತ್ತು ಸ್ಕೂಲು ಫುಲ್ ಡೇ ಇದೆ, ಹಾಗಾಗಿ ಬಾಕ್ಸು ಕೂಡ ಕೊಡಬೇಕು. ನೋಡಿ, ದೋಸೆ ಸ್ಟಾರ್ಟಿಂಗ್ ಸ್ವಲ್ಪ ಬರ್ತಾ ಇರಲಿಲ್ಲ. ಸೊ ಚೆನ್ನಾಗಿ ಬರುತ್ತೆ ಇಲ್ಲ ಅಂತ ಅಲ್ಲ, ಸ್ಟಾರ್ಟಿಂಗ್ ಯಾವುದೇ ಆದರೂ ಅಷ್ಟೇ ಅಲ್ವಾ, ಚಪಾತಿ ಆಗಲಿ, ದೋಸೆ ಆಗಲಿ. ಇವಾಗ ನೋಡಿ, ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಆಮೇಲೆ ತುಂಬ ಚೆನ್ನಾಗಿ ಬಂತು ದೋಸೆ. ನಾನು ಅವಾಗ ವೀಡಿಯೋ ಮಾಡ್ಕೋಬೇಕಿತ್ತು ಅಂತ ಅಂದ್ಕೊತಾ ಇದ್ದೆ. ನಾನು ತಿಂಡಿ ತಿನ್ನಬೇಕಾದ್ರೆ ಹಾಕೊತಿದ್ನಲ್ಲ ಅವಾಗ. ಸೊ ಇವಾಗ ದೋಸೆ ಹಾಕಿದ್ದಾಯಿತು ನೋಡಿ, ಹೆಸರುಬೇಳೆ ಮತ್ತು ಹೀರೆಕಾಯಿ ತೊವೆ ಕೂಡ ರೆಡಿ ಆಗೋಗ್ತು. ಇವಾಗ ಮಕ್ಕಳಿಗೆ ತಿಂಡಿ ತಿನ್ನೋಕೆ ಕೊಟ್ಬಿಟ್ಟು ಸ್ವಲ್ಪ ಕೆಲಸಗಳಿದೆ. ಸೊ ಫ್ರೆಂಡ್ಸ್, ನಾನು ಹೇಳೋದಷ್ಟೇ, ಆದಷ್ಟು ಒಂದು ಒಳ್ಳೆ ರೀತಿಯಾದಂತಹ ಆಹಾರನ ನಾವು ಮಾಡಿಕೊಂಡ್ರೆ ನಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಏನು ಇರುತ್ತೋ ಅದರಲ್ಲೇ ಒಂದು ಹೆಲ್ತ್ ಕಾನ್ಸೆಪ್ಟ್ ಇಟ್ಕೊಂಡು. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬನ್ನಿ, ಇವಾಗ ತಿಂಡಿ ತಿಂತಾ ಇದ್ದೀನಿ. ತಿಂಡಿ ದೋಸೆ ಬೆಳಗ್ಗೆ ತೋರಿಸಿದ್ನಲ್ಲ, ದೋಸೆ ಹಾಕೊತಾ ಇದ್ದೀನಿ. ಎಷ್ಟೇ ಮಾಡಿದ್ರು ಫ್ರೆಂಡ್ಸ್, ಕೆಲಸ ಲೇಟ್ ಆಗಿಬಿಡುತ್ತೆ. ಇವಾಗ ಸ್ಯಾಟರ್ಡೆ, ಮಕ್ಕಳು ಕೂಡ ಸ್ಕೂಲ್ಗೆ ಹೋಗಿದ್ದಾರೆ. ಏನಂತ ಹೇಳಿದ್ರೆ, ಇವತ್ತು ಫುಲ್ ಡೇ ಇದೆ ಅವ್ರಿಗೆ, ಏನೋ ಸ್ವಲ್ಪ ಫಂಕ್ಷನ್ ಇದೆ, ಸ್ಪೋರ್ಟ್ಸ್ ಎಲ್ಲ ಇದೆ ಅಂದ್ಬಿಟ್ಟು ಫುಲ್ ಡೇ ಕ್ಲಾಸಸ್ ಇದೆ, ಹಾಗಾಗಿ ಬಾಕ್ಸ್ ಕೂಡ ಕೊಟ್ಟಿದ್ದಾಯಿತು. ಇವಾಗ ತಿಂಡಿ ತಿಂದು ಕೆಲವೊಂದಷ್ಟು ತುಂಬ ಒಂದು ಖುಷಿ ವಿಚಾರಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋದಿದೆ. ಸೊ ಬನ್ನಿ, ಇವಾಗ ದೋಸೆ ಹಾಕ್ತಾ ಇದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಹೆಲ್ತಿಯಾಗಿರುತ್ತೆ ಫ್ರೆಂಡ್ಸ್, ನೀವು ಕೂಡ ಮಾಡ್ಕೊಳ್ಳಿ, ಹೆಲ್ತಿಯಾಗಿ ಕೂಡ ಇರುತ್ತೆ,
ಮತ್ತೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ. ಏನಂದ್ರೆ ಸೋರೆಕಾಯಿ ಇದೆಯಲ್ಲ ಅದು ಶುಗರ್ ಇರೋರ್ಗು ಅಷ್ಟೇ ತುಂಬ ಒಂದು ಒಳ್ಳೆ ಒಂದು ವೆಜಿಟೇಬಲ್ ಅಂತಾನೆ ಹೇಳ್ಬೋದು. ಮತ್ತೆ ಮಕ್ಕಳು ಕೂಡ ಅಷ್ಟೇನೆ, ಇವಾಗ ಪಲ್ಯ ಎಲ್ಲ ತಿನ್ನಲ್ಲ ಅಂದ್ರೆ ಈ ರೀತಿ ದೋಸೆ ಒಟ್ಟಿಗೆ ನೀವು ಸೇರ್ಸ್ಕೊಡೋದ್ರಿಂದ ಅವ್ರಿಗೆ ಗೊತ್ತೇ ಆಗಲ್ಲ. ಸೊ ನಾನಂತೂ ತುಂಬಾ ವೆರೈಟೀಸ್ ಎಲ್ಲ ದೋಸೆ ಮಾಡ್ತಿರ್ತೀನಲ್ವಾ, ನಾನು ಇದೇ ರೀತಿ ಮಾಡೋದು. ಅದು ಯಾವುದು ಕೂಡ ಅಷ್ಟಾಗಿ ನಾನು ಇನ್ನ ವಿಡಿಯೋ ಮಾಡ್ಕೊಂಡಿಲ್ಲ. ಸೊ ನೆಕ್ಸ್ಟ್ ನೋಡೋಣ, ಮಾಡಿ ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ ಇವಾಗ ತಿಂಡಿ ತಿನ್ಬಿಟ್ಟು ಕೆಲವೊಂದಷ್ಟು ಆಗ್ಲಿ ಹೇಳ್ದಾಗೆ ವಿಚಾರಗಳನ್ನ ನಿಮ್ಮ ಹತ್ರ ಮಾತಾಡೋದಿದೆ. ಸೊ ಬನ್ನಿ ಇವಾಗ, ಮತ್ತೆ ಅಡಿಗೆ ಕೆಲಸ ಕೂಡ ಏನಿಲ್ಲ, ಒಂದ್ ನಿಮಿಷ ತೋರಿಸ್ತೀನಿ. ದೋಸೆ ಹಾಕೊಂಡಿದ್ದೀನಿ, ಇವಾಗ ತಿಂಡಿ ತಿನ್ಬೇಕು. ಟೈಮ್ 11:30 ಆಗೋಯ್ತು, ಎಷ್ಟೇ ಮಾಡಿದ್ರು ಲೇಡೀಸ್ಗೆ ಟೈಮ್ ಆಗ್ಬಿಡುತ್ತೆ. ಇವತ್ತೇನು ಕೆಲಸ ಇಲ್ಲ ಅನ್ಕೊಂಡೆ, ಆದ್ರೂ ಕೂಡ ನೋಡಿ ಇದೇನಂದ್ರೆ ಸಾಂಬಾರು, ಬಸ್ಸಾಂಬಾರು, ಮೊಳಕೆ ಕಾಳು ಮತ್ತೆ ಸೊಪ್ಪಿನ ಸೊಪ್ಪೆಲ್ಲ ಹಾಕಿ ಪಲ್ಯ ಮಾಡಿದ್ದೆ ರಾತ್ರಿ. ಸೊ ರಾತ್ರಿ ಏನೋ ಏನೋ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದಿರೋದ್ರಿಂದ ಅದೆಲ್ಲ ಖಾಲಿನೇ ಆಗಿಲ್ಲ, ಹಾಗಾಗಿ ಇವಾಗ ಮಧ್ಯಾಹ್ನಕ್ಕೆ ಇದನ್ನೇ ಮುದ್ದೆ ಮಾಡ್ಕೊಡ್ಬೇಕು. ಹಸ್ಬೆಂಡ್ ಕೂಡ ಹೊರಗಡೆ ಹೋಗಿದ್ದಾರೆ, ಏನೋ ಕೆಲಸ ಇದೆ ಅಂತ. ಸೊ ಅವರು ಬಂದ್ಮೇಲೆ ಅದನ್ನ ಬಿಸಿ ಮಾಡಿ ಸಾಂಬಾರು ಕೂಡ ರೈಸ್ ಕೂಡ ರೆಡಿ ಮಾಡಿದ್ದೀನಿ, ಎಲ್ಲ ರೆಡಿ ಇದೆ. ಇವತ್ತು ಏನೂ ಕೆಲಸ ಇಲ್ಲ, ಆದರೆ ಹೊರಗಡೆ ಕೆಲಸ ಇದೆ, ಸ್ವಲ್ಪ ಗ್ರಾಸರೀಸ್ ತರಬೇಕು. ಮತ್ತು ಕಡಲೆಬೀಜ ಎಲ್ಲ ಮಾಡಿದ್ನಲ್ವ, ಬಿಸಿಲಲ್ಲಿ ಒಣಗಿಸಿದ್ದೆ, ಅದು ಕೂಡ ಇವಾಗ ಇದು ಗಾಣಕ್ಕೆ ಹಾಕಿಸ್ಕೊಂಬರ್ಬೇಕು. ಸೊ ಇಷ್ಟು ಅಡುಗೆ ನನ್ನ ಅಡುಗೆ ಮನೆ ಕೆಲಸ ಎಲ್ಲ ಮುಗಿದಿದೆ. ಇದು ಬಂದು ನಾನು ಬೆಳಗ್ಗೆ ಸಲಾಡ್ ಮಾಡೋಣ ಅಂತೇಳಿ ಸ್ವಲ್ಪ ತೆಗೆದಿಟ್ಟಿದ್ದೆ ನಿನ್ನೆ, ಆದರೆ ಮಾಡೋಕ್ಕೆ ಆಗಲಿಲ್ಲ, ಟೈಮೇ ಆಗಲಿಲ್ಲ. ಸೊ ಸಂಜೆ ಮಾಡಿಕೊಡೋಣ, ಮಕ್ಕಳು ಬರೋವರೆಗೆ ಸರಿ ಹೋಗುತ್ತೆ ಅಂತ ಹೇಳಿ ಅನ್ಕೊತಾ ಇದ್ದೀನಿ. ಈಗ ಬಂದು ಒಂದು ನಿಮಿಷ ತೋರಿಸ್ತೀನಿ. ಇದು ಬೆಳ್ಳುಳ್ಳಿ ಬಜ್ಜಿ ಅಂತ ಹೇಳಿ, ಬಾಣಂತಿಯರಿಗೆಲ್ಲ ಇದು ತುಂಬ ಒಂದು ಒಳ್ಳೆ ಒಂದು ರೆಸಿಪಿ ಅಂತ ಹೇಳ್ಬೋದು. ಇದನ್ನು ಕೂಡ ನಾನು ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಹೇಳ್ತೀನಿ. ತುಂಬ ಅಂದರೆ ತುಂಬ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಬಿಸಿ ಬಿಸಿ ಅನ್ನ ತುಪ್ಪ ಒಂದು ಹಪ್ಪಳ ಹಾಕ್ಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ನಾನು ಅದಕ್ಕೆ ಇದನ್ನು ತೆಗೆದಿಟ್ಟಿದ್ದೀನಿ, ಫ್ರಿಜ್ಗಿಟ್ಟಿದೆ. ಸೊ ತೆಗೆದಿಟ್ಟಿದ್ದೀನಿ ಮಧ್ಯಾಹ್ನ ಊಟ ಮಾಡೋಣ ಅಂತ ಹೇಳಿ. ಸೊ ಇವಾಗ ಬನ್ನಿ ತಿಂಡಿ ತಿನ್ಬಿಟ್ಟು ಮತ್ತೆ ಸಿಗ್ತೀನಿ. ನೋಡಿ ಕಿಚನ್ ಥರ ಎಲ್ಲ ರೆಡಿ ಆಗಿದೆ. ಓಕೆ ಫ್ರೆಂಡ್ಸ್, ತಿಂಡಿ ತಿಂದಿದ್ದಾಯಿತು. ಇವಾಗ ಸ್ವಲ್ಪ ಆಗಲೇ ಹೇಳ್ದಾಗೆ ಮಕ್ಕಳು ಬರೋ ಸಂಜೆ ಆಗುತ್ತಲ್ವ, ಹಾಗಾಗಿ ಸ್ವಲ್ಪ ಹೊರಗಡೆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ನೋಡೋಣ. ಫಸ್ಟು ಇವಾಗ ಕಡಲೆ ಬೀಜನ ಗಾಣಕ್ಕೆ ಹಾಕಿಸಿ ಎಣ್ಣೆ ತೆಗೆದುಕೊಂಡು ಬರಬೇಕು. ಫಸ್ಟ್ ಅಲ್ಲಿಗೆ ಹೋಗ್ತೀನಿ, ಅವ್ರ ಹಸ್ಬೆಂಡ್ ಬರಲಿ ಅಂತ ವೇಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಅದಕ್ಕಿದ್ರೆ 1 kg ಇದೆ ಅಲ್ವಾ, ನಾನು ತೊಗೊಂಡೋಗೋಕ್ಕಾಗಲ್ಲ. ಸೊ ಹಾಗಾಗಿ ಈಗ ಅವ್ರು ಬಂದಮೇಲೆ ಅಲ್ಲಿ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಮತ್ತು ನಾನು ಲಾಸ್ಟ್ ಲಾಗಲ್ಲಿ ನಿಶಾ ಫೌಂಡೇಶನ್ ಏನು ಹೋಗಿದ್ವಿ, ಅಲ್ಲಿ ಹೋದಾಗ ಕೆಲವೊಂದಷ್ಟು ಬುಕ್ಸ್, ಕೆಲವೊಂದಷ್ಟಲ್ಲ ಒಂದು ಸ್ವಲ್ಪನೇ ತೊಗೊಂಡಿದ್ದು, ಒಂದು 2-3 ಏನೋ ತೊಗೊಂಡ್ವಿ ಅಷ್ಟೇ. ಸೊ ಅದನ್ನು ನೀವು ಕೇಳ್ತಿದ್ರಿ ಯಾವ ಬುಕ್ಸ್ ತೊಗೊಂಡ್ರಿ, ಏನು ತೋರಿಸಿ, ಏನು ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿ. ಸೊ ತುಂಬ ಏನು ತೊಗೊಳ್ಳಿಲ್ಲ. ಇದು ಆಸೆ ಪಡು ಸಾಧಿಸು ಅನ್ನೋಂಥ ಒಂದು ಬುಕ್ಕು ಇಲ್ಲಿ ಉಲ್ಟಾ ಕಾಣಿಸ್ತಾ ಇದೆ, ನಾನು ಸೆಲ್ಫಿ ಇಟ್ಕೊಂಡಿದ್ದೀನಲ್ಲ ಹಾಗಾಗಿ. ಸೊ ಈ ಬುಕ್ಸ್ ಅಷ್ಟೇ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಆದಷ್ಟು ಮೋಟಿವೇಶನ್ ಬುಕ್ಸ್ಗಳೇ ಓದ್ತಿರ್ತೀನಿ. ನನಗೆ ವಿವೇಕಾನಂದ ಅವ್ರದ್ದಾಗಿರ್ಬೋದು, ಮತ್ತು ಇವರು ಗುರುರಾಜ್ ಕರ್ಜರ್ಗಿ ಅವ್ರದ್ದಾಗಿರ್ಬೋದು, ಈ ರೀತಿ ತುಂಬ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಮೋಟಿವೇಶನ್ನು. ಇದು ಅಷ್ಟೇ ತುಂಬ ಚೆನ್ನಾಗಿದೆ, ಸ್ಟಾರ್ಟ್ ಮಾಡಿದ್ದೀನಿ ಈ ಬುಕ್ಸ್ ಓದೋಕ್ಕೆ. ಒಂದೆರಡು ಪೇಜ್ ಅಷ್ಟೇ, ಹೆಂಗೆ ಟೈಮ್ ಸಿಗುತ್ತೆ ಡಿಪೆಂಡ್ಸ್ ಆ ಥರ. ಅದು ಬಿಟ್ಟರೆ ನಾನು ನಾರ್ಮಲ್ ಆಗಿ ಬೆಳಗ್ಗೆ ಎದ್ದ ಕೂಡಲೇ ಅದೇ ಇದೇ ಕಂಟಿನ್ಯೂ ಆಗಿರುತ್ತೆ ಅಂತಲ್ಲ, ಕೆಲವೊಂದು ಟೈಮು ನಾನು ಡಿಟಾಕ್ಸ್ ಡ್ರಿಂಕ್ಸ್ ಏನು ತೋರಿಸಿ ಅದನ್ನು ತೊಗೊತೀನಿ, ಕೆಲವೊಂದು ಟೈಮು ಕೆಲವೊಂದಷ್ಟು ದಿನ ಈ ಥರ ಟ್ಯಾಬ್ಲೆಟ್ ಅಂದರೆ ಇದನ್ನ ತೊಗೊತಾ ಇದ್ದೆ ನಾನು. ಅವಾಗ ಏನಂದರೆ ನೀಮ್ ಮತ್ತು ಆರ್ಗ್ಯಾನಿಕ್ ಏನಪ್ಪ ಅದು ಟರ್ಮರಿಕ್ ಪೌಡರ್ ಬರುತ್ತಲ್ಲ ಟ್ಯಾಬ್ಲೆಟು, ಅದನ್ನ ತೊಗೊತಾ ಇದ್ದೆ. ಸೊ ನೋಡಿ ಇದು ಬಂದು ತುಳಸಿ, ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ಈಗ ಇದು ತುಳಸಿ ಮತ್ತು ಆಮ್ಲ. ಸೊ ಸಾರಿ ಫ್ರೆಂಡ್ಸ್, ನಾನು ಅರ್ಧಕ್ಕೆ ನಾನು ವಿಡಿಯೋ ಸ್ಟಾಪ್ ಮಾಡಿ ಸ್ವಲ್ಪ ಹೊರಗಡೆ ಹೋಗಬೇಕು, ಹಾಗಾಗಿ ಯಾಕೆಂದರೆ ನನ್ನ ಫ್ರೆಂಡು ಫೋನ್ ಮಾಡ್ತಾನೆ ಇದ್ದಾರೆ, ಅವರೆಲ್ಲೋ ಹೋಗ್ಬೇಕಂತೆ, ಇನ್ನು 3 ದಿನ ಅವರು ಸಿಗಲ್ಲ, ಅದಕ್ಕೋಸ್ಕರ ಕಡಲೆ ಬೀಜ ಗಾಣಕ್ಕೆ ಹಾಕಿಸ್ಕೊಂಬಿಡು ಚೈತ್ರ ಅಂತೇಳಿ ಕಾಲ್ ಮಾಡಿದರು. ಸೊ ಪರವಾಗಿಲ್ಲ, ಬಂದು ನಾನು ಲಾಗ್ನ ಕಂಟಿನ್ಯೂ ಮಾಡೋಣ ಅಂತೇಳಿ ನಾನು ಇವಾಗ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಅಡುಗೆ ಮನೆಯೆಲ್ಲ ಸರಿ ಮಾಡಿಬಿಟ್ಟು ಎಲ್ಲ ನೀಟಾಗಿ ಸೆಲ್ಫ್ ಎಲ್ಲ ಒರೆಸ್ಕೊಂಡು ಹೋಗೋಣ ಅಂತ ಹೇಳಿ. ಯಾಕೆಂದರೆ ಕಡಲೆ ಬೀಜ ಒಣಗಿಸಿಟ್ಟಿದ್ದೀನಿ, ಒಣಗಿಸ್ದಾಗ ಅದು ಚೆನ್ನಾಗಿ ಬರುತ್ತೆ ಎಣ್ಣೆ. ಅದು ಇಟ್ಬಿಟ್ರೆ ಇವಾಗ ಸ್ವಲ್ಪ ಚಳಿಗಾಲ ಬೇರೆ ಅಲ್ವಾ, ಸೊ ಅದು ಮೆತ್ಕ ಆಗಿಬಿಡುತ್ತೆ. ಆಮೇಲೆ ಅಲ್ಲಿಂದ ಸ್ವಲ್ಪ ಅರ್ಜೆಂಟು ಆರ್ಡ್ರ್ಗಳ್ದು ಬೇರೆ ಗೊತ್ತಿಲ್ಲ, ಯಾವುದೋ ಕಳಿಸ್ಬೇಕಿತ್ತು ನಾಳೆ ಅಂತ ಹೇಳಿದ್ದೀನಿ, ಅವ್ರದ್ದೇನಾದ್ರು ಮೆಸೇಜ್ ಬಂತು ಅಂತ ಹೇಳಿದ್ರೆ ಅಲ್ಲೂ ಕೂಡ ಹೋಗಬೇಕು. ಹಾಗಾಗಿ ನಾನು ಅಲ್ಲಿಂದ ಬಂದು ನಿಮಗೆ ನೆಕ್ಸ್ಟು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಬನ್ನಿ ಫ್ರೆಂಡ್ಸ್, ಇವಾಗ ಹೋಗೋಣ. ಮತ್ತು ಇವಾಗ ನಾನು ಏನಂತ ಹೇಳಿದ್ರೆ ಕಡಲೆ ಬೀಜ ಇವಾಗ ಒಂದು 10 kg ತೊಗೊಂಡಿದ್ದೀನಿ, ಆಮೇಲೆ ಒಂದು 3 kg ಸ್ವಲ್ಪ ಮನೇಲೇ ಇತ್ತು ಅದನ್ನು ಕೂಡ ನಾನು ಇವಾಗ ಒಟ್ಟಿಗೆ ಒಂದು 13 kg ಅಷ್ಟು ಹಾಕಿಸ್ತಾ ಇದ್ದೀನಿ.
ಇಲ್ಲ ಅಂದರೂ ಒಂದು 5-6 ಕೆಜಿಯಷ್ಟು ಎಣ್ಣೆ ಬಂದಿತ್ತು, ಕಡಲೆ ಬೀಜ ಚೆನ್ನಾಗಿತ್ತು ಅಂದರೆ ನಿಮಗೆ ಎಣ್ಣೆ ಚೆನ್ನಾಗಿ ಬರುತ್ತೆ. ಇವರು ನಮ್ಮ ಫ್ರೆಂಡ್ಸೇನೆ, ಹಾಗಾಗಿ ನಾನು ಯಾವಾಗಲೂ ಇಲ್ಲೇನೆ ಎಣ್ಣೆನ ಹಾಕ್ಸೋದು. ನೋಡಿ, ಒಂದು ಕೋಲ್ಡ್ ಪ್ರೆಸ್ ಅಂತ ಏನು ಹೇಳ್ತೀವಿ ಅದಕ್ಕೇನೆ, ಇದರಲ್ಲಿ ಬಿಸಿ ಆಗಲ್ಲ ನಿಮಗೆ. ಸೊ ಯಾವುದೇ ಆದರೂ ಅಷ್ಟೇ, ಈಗ ರಿಫೈಂಡ್ ಆಯಿಲು ಅದೆಲ್ಲ ಅದರಲ್ಲೂ ಕೂಡ ಹೀಟ್ ಆಗುತ್ತೆ ಆಯಿಲು. ಸೊ ಅದು ನಿಮಗೆ ಹೆಲ್ತಿ ಆಗಿರಲ್ಲ. ಹಾಗಾಗಿ ಇವಾಗ ನಾನು ಅದೇ ಅನ್ಕೋತಾ ಇದ್ದೆ. ಇದರಲ್ಲಿ ನಾನು ಯಾವಾಗಲೂ ಇಲ್ಲಿ ಬಂದು ಕೊಟ್ಬಿಟ್ಟು ಹೊರಟೋಗ್ತಾ ಇದ್ದೆ, ಇವತ್ತು ಮಾತ್ರ ನೋಡ್ಬೇಕು ಅಂದ್ಕೊಂಡು ಕೂತ್ಕೊಂಡು ವೀಡಿಯೋ ಮಾಡ್ಕೊತಾ ಇದ್ದೆ. ಅದು ಎಷ್ಟು, ಅದು ಹುಡ್ ಅಲ್ವಾ, ಸೊ ಏನು ಹೀಟೂ ಆಗಲ್ಲ, ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಎಣ್ಣೆ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ. ಸೊ ಇನ್ಮೇಲಂತೂ ನಾನು ಯಾವಾಗ್ಲೂ ಕೂಡ ಇಲ್ಲ, ಅವಾಗ ಏನಂತ ಹೇಳಿದ್ರೆ ಸ್ವಲ್ಪ ದಿನ ಹಾಕಿಸ್ಕೊತಾ ಇದ್ದೆ, ಇನ್ನೊಂದು ಸ್ವಲ್ಪ ದಿನ ಸ್ಟಾಪ್ ಮಾಡಿಬಿಡ್ತಾ ಇದ್ದೆ. ಬಟ್ ಇನ್ಮೇಲಂತೂ ಕಂಟಿನ್ಯೂಸ್ ಆಗಿ ನಾನು ಇದೇ ಆಯಿಲ್ ಬಳಸೋದು ಅನ್ನೋ ರೀತಿಲಿ ಅನ್ಕೋತಾ ಇದ್ದೀನಿ. ಸೊ ನೀವು ಕೂಡ ಅಷ್ಟೇ, ಈ ರೀತಿ ಒಂದು ಗಾಣದ ಎಣ್ಣೆನ, ಕೋಲ್ಡ್ ಪ್ರೆಸ್ ಆಯಿಲ್ನ ನೀವು ಉಪಯೋಗಿಸಿ ಅಂತಲೇ ಹೇಳ್ತೀನಿ. ಅಂದರೆ ಯಾವುದೇ ಆದರೂ ಅಷ್ಟೇ, ಒಂದು ಇತಿಮಿತಿ ಆಗಿದ್ದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಇದು ಒಳ್ಳೆಯದು ಅಂದ್ಬಿಟ್ಟು ನಾವು ಡೈಲಿ ಬಜ್ಜಿ ಬೋಂಡ ಮಾಡ್ಕೊಂಡು ತಿನ್ನೋದು ಅದೆಲ್ಲ ಖಂಡಿತವಾಗ್ಲೂ ಬೇಡ. ಯಾವುದೇ ಆದರೂ ಇತಿಮಿತಿ ಆಗಿದ್ದರೆ ಆರೋಗ್ಯಕ್ಕೆ ಒಳ್ಳೆಯದಿರುತ್ತೆ, ಅತಿಯಾದರೆ ಅಮೃತನೂ ಕೂಡ ವಿಷ ಅಂತ ಹೇಳ್ತೀವಲ್ವ. ಸೊ ಹಾಗಾಗಿ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಸಾರಿ, ನಿನ್ನೆ ನಾನು ಏನೋ ಮಾತಾಡ್ಬೇಕು ಅಂದ್ಕೊಂಡು ಮಾತು ಸ್ಟಾರ್ಟ್ ಮಾಡಿದ್ದೆ. ಸೊ ಏನಂದರೆ ಅರ್ಜೆಂಟಾಗಿ ನನಗೆ ಫ್ರೆಂಡ್ ಕಾಲ್ ಮಾಡಿದ್ರು, ಏನಂದರೆ ಅವರೆಲ್ಲ ಹೊರಗಡೆ ಹೋಗ್ತಿದ್ರಂತೆ, ಕಡಲೆ ಬೀಜ ಅದು ತೊಗೊಂಡು ಬಂದ್ಬಿಡು, ತುಂಬ ಪೆಂಡಿಂಗ್ ಇದೆ ಅಂತೇಳಿ. ಸೊ ಅಲ್ಲಿಗೆ ತೊಗೊಂಡು ಹೋದೆ. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಬೇರೆ ಬೇರೆ ರೀತಿಯ ಕೆಲಸಗಳು ಬಂದ್ಬಿಟ್ಟು, ಬಿಸ್ನೆಸ್ ಏನೋ ಸ್ವಲ್ಪ ಅರ್ಜೆಂಟ್ ಯಾರೋ ಆರ್ಡ್ರ್ ಬೇಕು, ನಾವು ಹೊರಗಡೆ ತೊಗೊಂಡು ಹೋಗ್ಬೇಕು ಅದನ್ನು ಅಂತೇಳಿ ಆರ್ಡ್ರ್ ಮಾಡಿದ್ರು. ಸ್ಟಾಕ್ ಇತ್ತು, ಹಾಗಾಗಿ ಅದೆಲ್ಲ ಕಳಿಸೋದು ಆ ಥರ ಎಲ್ಲ ಆಗಿ ನನಗೆ ಟೈಮೇ ಆಗಲಿಲ್ಲ. ಸ್ವಲ್ಪ ಏನಂದರೆ ಗ್ರಾಸರೀಸ್ ಎಲ್ಲ ತೊಗೊಬಂದೆ, ಅಂದರೆ ಮಾಲ್ಟ್ ಮಾಡೋದಕ್ಕೆ. ಸೊ ಹಾಗಾಗಿ ನನಗೆ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಸಾರಿ, ಬೇಜಾರು ಮಾಡ್ಕೊಬೇಡಿ. ಸೊ ಇವತ್ತು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಸಂಡೆ ಇನ್ನು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಸೊ ಈಗ ಕೆಲಸಗಳು ಸ್ಟಾರ್ಟ್ ಮಾಡಬೇಕು. ಅದು ಅಲ್ಲದೆ ಯಶವಂತಪುರಕ್ಕೆ ಹೋಗ್ಬೇಕು ಇವತ್ತು, ಸ್ವಲ್ಪ ಏನು ಮಸಾಲೆ ಐಟಮ್ಗೆ ಸಾಮಾನುಗಳು ತೊಗೊಂಡು ಬರಬೇಕಿತ್ತು. ಸೊ ಹಾಗಾಗಿ ನೋಡೋಣ, ನಾನು ಅದನ್ನು ಕೂಡ ವೀಡಿಯೋ ಮಾಡ್ಕೊತೀನಿ. ಸೊ ಒಂದಷ್ಟು ವಿಚಾರಗಳನ್ನ ನಿಮ್ಮ ಹತ್ರ ಮಾತಾಡ್ಬೇಕು ಅಂದ್ಕೊಂಡಿದ್ದೆ. ಸೊ ಇವಾಗ ಏನಂದರೆ ಟೈಮ್ ಆಗಿಬಿಡುತ್ತೆ, ನಾನು ಏನು ಅಂದರೆ ಯಶವಂತಪುರಕ್ಕೆ ಹೋಗಿ ಬಂದಮೇಲೆ ಮತ್ತೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಏನು ಎತ್ತ ಅಂತ ಹೇಳಿ. ಸೊ ಇನ್ನೊಂದು ಏನಂದರೆ ತಿಂಡಿ ಬಂದು ಇವತ್ತು ಒತ್ತು ಶಾವಿಗೆ ಅಂತ ಹೇಳ್ತೀವಲ್ವಾ. ಸೊ ನೋಡಿ, ಇದು ನನಗೆ ತುಂಬ ಅಂದರೆ ತುಂಬ ಫೇವ್ರೇಟು. ಇಲ್ಲಿ ನನ್ನ ಫ್ರೆಂಡ್ ಹೇಳಿದ್ರು, ಯಾರೋ ಇಲ್ಲಿ ಈ ಥರ ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತಾರೆ, 1 ಕೆಜಿ ಈ ಥರ, 2 ಕೆಜಿ ಈ ರೀತಿ ಅಂತ ಅನ್ನೋಗಿ. ಎಷ್ಟು ಚೆನ್ನಾಗಿದೆ ಅಂದರೆ, ಸೊ ಅಮ್ಮ ಮಾಡೋ ರೀತಿಯೇ ಅನಿಸುತ್ತೆ, ಇನ್ನೂ ತುಂಬ ಸೂಪರಾಗಿದೆ. ಸೊ ಅದನ್ನು ತೊಗೊಂಡು ಬಂದೆ, ನನಗಂತೂ ಎಷ್ಟು ಇಷ್ಟ ಅಂದರೆ ತುಂಬ ಇಷ್ಟ ಆಗುತ್ತೆ. ಇದನ್ನು ಸ್ವೀಟಲ್ಲಿ ನಾನು ಮಾಡ್ಕೊತೀನಿ, ನನಗೆ ಸ್ವೀಟ್ ಇಷ್ಟ ಆಗುತ್ತೆ. ಊರುಗಳ ಕಡೆ ಅಂತ ಹೇಳಿದ್ರೆ ಮೊಳಕೆ ಕಟ್ಟಿದ ಸಾರು, ನಾಟಿ ಕೋಳಿ ಸಾರು ಎಲ್ಲ ಮಾಡ್ತಾರೆ ಇದಕ್ಕೆ. ಸೊ ನಾನು ಇವಾಗ ಕಾಯಿ ಹಾಲು ಅಂತ ಏನು ಹೇಳ್ತೀವಿ ಅದನ್ನು ರೆಡಿ ಮಾಡಿಬಿಟ್ಟು ತಿಂಡಿ ತಿಂದು ಇವಾಗ ಬೇಗ ಹೊರಡಬೇಕು. ಸೊ ಬನ್ನಿ, ಇವಾಗ ನನ್ನ ಒಂದು ಇವತ್ತಿನ ದಿನಚರಿ ಹೇಗಿರುತ್ತೆ ಅಂತೇಳಿ ನಿಮಗೆ ನಾನು ತೋರಿಸ್ತೀನಿ. ಫಸ್ಟ್ಗೆ ನಾನು ಕಾಯಿ ಏಲಕ್ಕಿನ ರುಬ್ಬಿ ಅದನ್ನು ಪಾತ್ರೆಗೆ ಹಾಕೊತಾ ಇದ್ದೀನಿ. ನಂತರ ಅದಕ್ಕೆ ಬೆಲ್ಲ ಕೂಡ ಹಾಕಿಬಿಟ್ರೆ ಇದು ಕಾಯಿ ಹಾಲು ಮಾಡೋದು ಸಿಂಪಲ್ ಅಲ್ವಾ. ಸೊ ಅದು ನನಗಂತೂ ತುಂಬ ಇಷ್ಟ ಫ್ರೆಂಡ್ಸ್, ಚಿಕ್ಕ ವಯಸ್ಸಿಂದನೂ ಅಷ್ಟೇ. ನಮ್ಮಮ್ಮ ಅಂದರು, ನಮ್ಮಮ್ಮ ಇದನ್ನು ತುಂಬ ಮಾಡ್ತಿದ್ರು ಮನೆಯಲ್ಲಿ ಮಕ್ಳಿಗೆ ಇಷ್ಟ ಅಂತೇಳಿ. ಹಾಗಾಗಿ ನನಗೆ ಖುಷಿ ಆಗೋಯ್ತು ಇದು ನೋಡ್ತಿದ್ದಂಗೆ, ಎಷ್ಟು ಬೇಗ ಬೇಗ ತಿಂಡಿ ತಿನ್ಕೊಂಬಿಡೋಣ ಅಂತ ಅನ್ನಿಸ್ತಾ ಇತ್ತು. ಇವತ್ತು ಕೆಲಸಗಳು ಬೇರೆ ತುಂಬ ಇದೆ, ಹೊರಗಡೆ ಹೋಗಬೇಕು, ಯಶವಂತಪುರಕ್ಕೆ ಹೋಗಬೇಕು. ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತಿಂಡಿ ತಿಂದು ಅಡುಗೆ ಕೆಲಸ ಎಲ್ಲ ಮುಗಿಸಿ ಹೋಗೋಣ ಅಂತ ಹೇಳಿ ನಾನು ಮಾಡ್ತಾ ಇದ್ದೀನಿ. ಹಸ್ಬೆಂಡ್ಗೆ ಒಂದು ರೊಟ್ಟಿ ಹಾಕ್ಕೊಡೋಣ ಅಂತ, ಅವ್ರಿಗೆಲ್ಲ ಸ್ವಲ್ಪ ಸ್ವೀಟ್ ಈ ಥರದ್ದೆಲ್ಲ ಇಷ್ಟ ಆಗಲ್ಲ, ಹಾಗಾಗಿ ಒಂದೆರಡು ದೋಸೆ ರೊಟ್ಟಿ ಥರ ಕಲಿಸ್ಬಿಟ್ಟು, ಅದೇ ಮಲ್ಟಿಗ್ರೇನ್ ಅಟ್ಟ ಮಾಡಿದ್ನಲ್ಲ ನಾನು ಪೌಡರು, ಸೊ ಅದನ್ನೇ ಇವಾಗ ಕಲಿಸ್ಬಿಟ್ಟು ದೋಸೆ ಹಾಕ್ಕೊಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಇದು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ಒಳ್ಳೆ ದೋಸೆ ತುಂಬ ಟೇಸ್ಟಿಯಾಗಿತ್ತು, ನೀವು ಚಪಾತಿ ಕೂಡ ಮಾಡ್ಕೊಬೋದು, ಈ ರೀತಿ ಅರ್ಜೆಂಟ್ಗೆ ದೋಸೆ ಕೂಡ ಹಾಕ್ಕೊಬೋದು. ಇವಾಗ ನಾನು ಅವ್ರಿಗೆ ಬೇಗ ಬೇಗ ಕೊಟ್ಬಿಟ್ಟು ಇವತ್ತು ಫಿಶ್ ಮಾಡೋಣ ಅಂತ ಹೇಳಿ. ಇವಾಗ ನಾನು ಏನಂತ ಹೇಳಿದ್ರೆ, ಸ್ವಲ್ಪ ಚಿಕನ್ ಎಲ್ಲ ನಾನು ತುಂಬ ಅಂದರೆ ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀನಿ, ಮಕ್ಕಳಿಗೆ ಆದಷ್ಟು ಫಿಶ್ ಕೊಡೋಣ ಅಂತೇಳಿ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನನ್ನ ಕಸ್ಟಮರ್ ಆಲ್ಮೋಸ್ಟ್ ಎಲ್ಲ ಬ್ರಾಹ್ಮಿಣ್ಸ್ ಕೂಡ ಇದ್ದೀರಾ, ಹಾಗಾಗಿ ಸೊ ಯಾರೂ ಕೂಡ ಬೇಜಾರು ಮಾಡ್ಕೊಬೇಡಿ. ನಾನು ಕೆಲವೊಂದಷ್ಟು ವೀಡಿಯೋ ಇವಾಗ ನಾನು ಕಳಿಸ್ಬೇಕಾದ್ರೆ ಕೆಲವೊಬ್ರು ಹೇಳ್ತೀರಾ, ಮೆಸೇಜ್ ಮಾಡಿದ್ದೀರಾ, ಒಳ್ಳೆ ರೀತಿಲೇ ಕಳಿಸ್ಬೇಡಿ ಮೇಡಮ್ ನಾವು ವೆಜಿಟೇರಿಯನ್ ಅಂತ. ಸಾರಿ, ಯಾರಿಗಾರು ಆ ಥರ ಮಿಸ್ ಆಗಿ ವೀಡಿಯೋ ಬಂದಿದ್ದರೆ ತಪ್ಪು ತಿಳ್ಕೊಬೇಡಿ ಆಯಿತಾ. ಏನು ಮಾಡೋಕ್ಕಾಗಲ್ಲ, ನಮ್ಮ ಆಹಾರ ಪದ್ಧತಿ ಏನಿರುತ್ತೆ ಅದನ್ನು ನಾವು ಅದನ್ನು ಮರೆಮಾಚಿ ಅದೆಲ್ಲ ನನಗಿಷ್ಟ ಆಗಲ್ಲ. ಏನಿದೆಯೋ ಅದನ್ನು ನಾನು ಓಪನ್ ಆಗಿ ನಿಮ್ಮ ಹತ್ರ ಶೇರ್ ಮಾಡಿ ನಾನು ಲಾಗ್ನ ಮಾಡ್ತಿರ್ತೀನಿ.
ಸೊ ಇವಾಗ ನೋಡಿ ಫಿಶ್ಶು ಸಾಂಬಾರು ಮಾಡೋಣ ಅಂತೇಳಿ ಫಿಶ್ಶು ಕೂಡ ತೊಗೊಂಡು ಬಂದಿದ್ದಾಯಿತು. ಸಿಂಪಲ್ ಇದಕ್ಕೆ ಕಾಯಿ, ಈರುಳ್ಳಿ ಮತ್ತು ಪುಡಿ ಇಷ್ಟೇ ನಾನು ರುಬ್ಕೊಳ್ಳೋದು, ಬೇರೆ ಏನು ಮಸಾಲೆ ಹಾಕಲ್ಲ. ಕಾಯಿ ಸಣ್ಣಕ್ಕೆ, ಅದರಲ್ಲೂ ಕಾಯಿ ರಸ ಹಾಕಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ. ಆದರೆ ಇವಾಗ ನಂಗೆ ಟೈಮ್ ಇಲ್ಲ ಅಂದ್ಬಿಟ್ಟು ಕಾಯಿ ಒಂದೆರಡು ದಪ್ಪ ಈರುಳ್ಳಿ, ಒಂದು ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು, ಬೇಳೆ ಸಾಂಬಾರು ಪುಡಿ, ಬೇಕಂದರೆ ಸ್ವಲ್ಪ ಮಟನ್ ಸಾಂಬಾರು ಪುಡಿಯನ್ನು ಕೂಡ ಹಾಕ್ಕೊಬೋದು. ಇಷ್ಟು ಈ ರೀತಿ ಮಾಡ್ಕೊಳ್ಳಿ ನೋಡಿ, ಎಷ್ಟು ಬೇಗ ಅಂದರೆ ಬೇಗನೂ ಆಗೋಗ್ಬಿಡುತ್ತೆ, ಎಷ್ಟು ತುಂಬ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಇದು. ಅದರಲ್ಲೂ ಬರೀ ಈರುಳ್ಳಿನೇ ರುಬ್ಕೊಂಡು ಬರೀ ಕಾಯಿ ರಸ ಬೇರೆ ಸಪ್ರೇಟ್ ತೊಗೊಂಡು ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ರೀತಿ ಒಂದ್ಸಲಿ ಟ್ರೈ ಮಾಡಿ ಫ್ರೆಂಡ್ಸ್. ಆದರೆ ಕಾಯಿ ಅದು ಮಸಾಲೆ ಏನಿದೆ ಅದನ್ನು ನೀಟಾಗಿ ಸಣ್ಣಕ್ಕೆ ನೈಸಾಗಿ ನಾನು ರುಬ್ಕೊತೀನಿ. ಇವಾಗ ಕಡಲೆಕಾಯಿ ಎಣ್ಣೆನ ಹಾಕಿಬಿಟ್ಟು ಅದು ಮಸಾಲೆ ಏನಿದೆ ಅದನ್ನು ಹಾಕಿದರೆ ಅದು ಸ್ವಲ್ಪ ಬೆಂದ್ಕೊಂಡವರೆಗೂ ಅದನ್ನು ಬೇಯಿಸ್ಕೊಬೇಕು. ಸೊ ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಬೇಕು ಚೆನ್ನಾಗಿ. ಆವಾಗ ನಾವು ಲಾಸ್ಟಲ್ಲಿ ಅದನ್ನು ಫಿಶ್ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಒಂದೇ ಒಂದು ಕುದಿ ಬರ್ತಾ ಇದೆ ಅನ್ನೋವಾಗ ನಾವು ಆಫ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಫಿಶ್ಶು ತುಂಬ ಬೇಯಿಸ್ಬಿಟ್ರು ಅದು ಕಲಸೋಗ್ಬಿಡುತ್ತೆ. ಸೊ ಇವಾಗ ಸಾಂಬಾರು ಬೇಯಕ್ಕೆ ಇಟ್ಟಿದ್ದೀನಿ. ಅಲ್ಲಿವರೆಗೆ ಸ್ವಲ್ಪ ಬೇರೆ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ಕೊಟ್ಬಿಟ್ಟು ರೆಡಿಯಾಗೋಣ ಅಂದ್ಕೊಂಡು ಬೇಗ ಬೇಗ ಮಾಡ್ತಾ ಇದ್ದೀನಿ. ಈ ಕಡೆ ಅದು ಸ್ವಲ್ಪ ಫಿಶ್ ಕಬಾಬ್ ಕೂಡ ಮಾಡೋಣ ಅಂತ ಹೇಳಿ ಅದನ್ನು ಕೂಡ ಸ್ವಲ್ಪ ಕಲಸಿ ಇಟ್ಬಿಡ್ತಾ ಇದ್ದೀನಿ. ಸಂಜೆ ಬಂದು ನಾನು ಇದನ್ನು ಮಾಡಿಕೊಡ್ತೀನಿ. ಇವಾಗ ಹೊರಗಡೆ ಹೋಗಬೇಕು, ಯಶವಂತಪುರದಲ್ಲಿ ಸ್ವಲ್ಪ ಸಾಂಬಾರು ಪೌಡರ್ಗೆ ಐಟಮ್ಗಳನ್ನ ಹಾಕಿಸ್ಬೇಕು, ಚಿಲ್ಲಿ ಮತ್ತು ಎಲ್ಲ ಕೆಲಸಗಳಿದೆ. ಸೊ ಹಾಗಾಗಿ ಇವಾಗ ನೋಡಿ ಇದು ಕೂಡ ಕುದಿತಾ ಬರ್ತಾ ಇದೆ, ಎಣ್ಣೆ ಬಿಟ್ಕೊತಾ ಇದೆ. ಈ ಟೈಮ್ನಲ್ಲಿ ನಾವು ಫಿಶ್ನ ಹಾಕಿಬಿಟ್ಟು ಮುಚ್ಚಿಬಿಡ್ಬೇಕಾಗುತ್ತೆ. ಉಪ್ಪು ಹಾಕಿಲ್ಲ ನಾನು ಇನ್ನು. ಈ ಫಿಶ್ ಬಂದು ಭೂಮಿ ಅಂತ ಹೇಳಿ, ನನಗೂ ಕೂಡ ಫಿಶ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ನನ್ನ ಫ್ರೆಂಡ್ಸ್ ಒಬ್ಬರು ಇದ್ದಾರೆ, ನಾನು ಏನೇ ಇದ್ರೂ ಅವ್ರು ಕೇಳ್ಕೊಂಡೇ ಮಾಡೋದು ಯಾವ್ದು ಚೆನ್ನಾಗಿರುತ್ತೆ ಮಕ್ಕಳಿಗೆ, ಯಾವ್ದು ಮುಳ್ಳಿರಲ್ಲ ಅಂತ. ಇದಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಭೂಮಿ ಅಂತ ಹೇಳಿ ಸಿಂಗಲ್ ಮುಳ್ಳಂತೆ ಇದು. ಸೊ ಎಷ್ಟು ಒಂದು ಮುಳ್ಳೇ ಇರಲಿಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇವಾಗ ಊಟ ಆಗಿಲ್ಲ, ತಿಂಡಿ ತಿನ್ಕೊಂಡು ಅಡುಗೆ ಮಾಡಿಟ್ಟು ಬಂದಿರೋದು ಕೆಲಸ ಮುಗಿಸಿ. ಇವಾಗ ಯಶವಂತಪುರಕ್ಕೆ ಬಂದು ಸಾಮಾನೆಲ್ಲ ಕಟ್ಟಿಸ್ತಾ ಇದ್ದೀವಿ. ಸೊ ಓಕೆ ಫ್ರೆಂಡ್ಸ್, ನಾವು ಯಶವಂತಪುರದಿಂದ ಬಂದು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದ್ದಾಯಿತು. ಯಾಕೆಂದರೆ ನನಗೆ ಯಾಕೋ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು, ನಿನ್ನೆ ನೈಟ್ ಏನೋ ಜ್ವರ ಬಂದಂಗೆ ರೀತಿ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಮಲಗಿದ್ದಾಯಿತು. ಅದಕ್ಕೋಸ್ಕರ ಈಗ ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಏನೋ ಹೇಳ್ತಾ ಇದ್ದೆ ಅರ್ಧಕ್ಕೆ, ಅದು ಇನ್ಕಂಪ್ಲೀಟ್ ಆಯಿತು. ಅದೇ ಟ್ಯಾಬ್ಲೆಟ್ಗಳ ಬಗ್ಗೆ, ಟ್ಯಾಬ್ಲೆಟ್ ಅಂತ ಏನಿಲ್ಲ, ಇದು ಒಂದು ಆರೋಗ್ಯಕರವಾದ ಒಂದು ಉಂಡೆ ಅಂತಲೂ ಕೂಡ ನಾವು ಹೇಳ್ಬೋದು. ಇದೆಲ್ಲ ಎಲ್ಲರಿಗೂ ಆಲ್ಮೋಸ್ಟ್ ಇದು ಗೊತ್ತಿರುತ್ತೆ. ಸೊ ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೆ, ಅರ್ಧಕ್ಕೆ ನಾನು ಡಿಸ್ಕಂಟಿನ್ಯೂ ಆಯಿತು. ಏನಂತ ಹೇಳಿದ್ರೆ, ನಾನು ತುಳಸಿ ಟ್ಯಾಬ್ಲೆಟು ಮತ್ತು ಆಮ್ಲ ಟ್ಯಾಬ್ಲೆಟ್ನ ಈಗ ತೊಗೊಂಡಿದ್ದೀನಿ. ನಾರ್ಮಲಾಗಿ ನಾನು ಟರ್ಮರಿಕ್ ಮತ್ತು ಇದು ಏನಪ್ಪ ಅದು ನೀಮ್ ಟ್ಯಾಬ್ಲೆಟ್ಟು, ಸೊ ಅದನ್ನು ನಾನು ಕೆಲವೊಂದ್ಸಲ ತೊಗೊತಾ ಇದ್ದೆ. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತೊಗೊಳ್ಳೋದ್ರಿಂದ ತುಂಬ ಅಂದರೆ ತುಂಬಾ ಅದು ನಮಗೆ ಬೆನಿಫಿಟ್ ಆಗುತ್ತೆ ಹೆಲ್ತ್ಗೆ. ಸೊ ಹಾಗಾಗಿ ಇವಾಗ ಏನಂದರೆ ಸ್ವಲ್ಪ ಚೇಂಜಸ್ ಇಲ್ಲ ಅಂದ್ಬಿಟ್ಟು ಈ ಟ್ಯಾಬ್ಲೆಟ್ಗಳನ್ನ ಅಲ್ಲಿ ಹೋಗಿದ್ವಿ ಅಲ್ವಾ ಇಶಾ ಫೌಂಡೇಶನ್ಗೆ, ಸೊ ಇದು ಸದ್ಗುರು ಅವ್ರದ್ದು, ಇದನ್ನು ತೊಗೊಂಡು ಬಂದಿದ್ದೀನಿ. ಅಂದರೆ ಎಷ್ಟು ಒಂಥರ ಅದು ನಿಮಗೆ ನೀಮ್ ಟ್ಯಾಬ್ಲೆಟ್, ಅದರಲ್ಲೂ ಅದಂತೂ ಹೆಂಗೆ ಒಂದು ನೀಟಾಗುತ್ತೆ ಅಂತ ಹೇಳಿದ್ರೆ, ಏನೋ ಒಂದು ತೊಗೊಂಡ ತಕ್ಷಣ ಒಂಥರ ಫೀಲ್ ಆಗುತ್ತೆ ನಮಗೆ. ನೀವು ಅದನ್ನು ಟ್ರೈ ಮಾಡಿ ನೋಡಿ ಬೇಕಾದರೆ ಖಾಲಿ ಹೊಟ್ಟೆ ತೊಗೊಂಡಾಗ. ಸೊ ಅದಕ್ಕೋಸ್ಕರ ಹೇಳಬೇಕನ್ನಿಸ್ತು ಹೇಳಿದೆ. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ನಾನು ಹೇಳ್ತಾ ಇದ್ದೆ ಒಂದಷ್ಟು ವಿಚಾರಗಳನ್ನ ನಿಮ್ಮ ಹತ್ರ ಹಂಚ್ಕೊಬೇಕು, ಖುಷಿ ವಿಚಾರಗಳು ಅಂತ ಹೇಳಿ. ಸೊ ಖಂಡಿತವಾಗ್ಲೂ ತುಂಬ ತುಂಬ ಖುಷಿ ಆಗ್ತಾ ಇದೆ ನನಗೆ. ಯಾಕೆಂದರೆ ನನ್ನ ಮಗಳು ಕ್ಲಾಸಿಕಲ್ ಡ್ಯಾನ್ಸಲ್ಲಿ ವರ್ಲ್ಡ್ ರೆಕಾರ್ಡ್ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗಿದ್ದಾಳೆ. ಸೊ ಅವಳು ವೆಸ್ಟರ್ನ್ ಡ್ಯಾನ್ಸರು, ಆದರೂ ಕೂಡ ಅವಳ ಒಂದು ಪರ್ಫಾರ್ಮೆನ್ಸ್ ನೋಡಿ ಅವ್ರ ಸರ್ರು ಮತ್ತು ಟೀಚರ್ಸ್ ಎಲ್ಲ ಅವಳಿಗೆ ಇದನ್ನು ಕೂಡ ಅವಕಾಶ ಕೊಟ್ಟಿದ್ರು. ಸ್ವಲ್ಪದಿಂದಲೇ ಅದನ್ನು ಕಲ್ತ್ಕೊಂಡು ಅವಳು ಕಾಂಪಿಟೇಷನ್ಗೂ ಕೂಡ ಸೆಲೆಕ್ಟ್ ಆಗಿದ್ದಾಳೆ. ಸೊ ಡಿಸೆಂಬರ್ಗೆ ಕಾಂಪಿಟೇಷನ್ ಇರುತ್ತೆ, ಕೇರಳ ಕೊಚ್ಚಿನಲ್ಲಿರುತ್ತೆ. ಸೊ ಒಬ್ಬರು ಮಾತ್ರ ಅಲೋ ಇರುತ್ತೆ ಪೇರೆಂಟ್ಸಲ್ಲಿ, ಯಾಕೆಂದರೆ ಫುಲ್ ಫ್ಯಾಮಿಲಿಗೆಲ್ಲ ಇರಲ್ಲ. ಸೊ ಅದಕ್ಕೋಸ್ಕರ ನಾನು ಮತ್ತು ಮೋಹಿತ ಹೋಗ್ತಾ ಇದ್ದೀವಿ. ಹಾಗಾಗಿ ತುಂಬ ಖುಷಿಯಾಗುತ್ತೆ, ಯಾಕೆಂದರೆ ಅವಳಿಗೆಷ್ಟು ಇಂಟ್ರೆಸ್ಟ್ ಇದೆ ಅಂದರೆ ಡ್ಯಾನ್ಸಲ್ಲಿ ವೆಸ್ಟರ್ನ್ ಅಂತ ಅವಳು ಡ್ಯಾನ್ಸ್ಗೆ ಸೇರಿಕೊಂಡಿದ್ದು ನನಗೆ ತುಂಬ ಇಷ್ಟ ಆಯಿತು. ಕ್ಲಾಸಿಕಲ್ ಡ್ಯಾನ್ಸ್ ಕಲಿಸ್ಬೇಕಂತೇಳಿ ನಾನು ಅದಕ್ಕೋಸ್ಕರನೇ ಅವಳಿಗೆ ಡ್ಯಾನ್ಸ್ದು ಕ್ಲಾಸ್ಗೆ ಹಾಕಿದ್ದು, ಆದರೆ ಅವಳು ವೆಸ್ಟರ್ನಲ್ಲಿ ಇಂಟ್ರೆಸ್ಟ್ ತೋರಿಸಿದ್ಲು. ಸೊ ಏನೋ ಗೊತ್ತಿಲ್ಲ, ನನ್ನ ಆಸೆ ಅಂತೆ ಇವಾಗ ಕ್ಲಾಸಿಕಲ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಸೊ ಎರಡನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾಳೆ. ವೀಕೆಂಡಲ್ಲಿ ಅವಳು ಇದು ಯಾವುದಪ್ಪ ವೆಸ್ಟರ್ನ್ ಡ್ಯಾನ್ಸ್ಗೆ ಹೋಗ್ತಾಳೆ, ವೀಕ್ ಡೇಸಲ್ಲಿ ಕ್ಲಾಸಿಕಲ್ ಪ್ರಾಕ್ಟೀಸ್ ಮಾಡ್ತಾಳೆ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಇದ್ದಾಳೆ, ಅದು ನನಗೆ ತುಂಬ ಅಂದರೆ ತುಂಬ ಖುಷಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಇಂಟ್ರೆಸ್ಟ್ ಇರಬೇಕಲ್ವ ಮಕ್ಳಿಗೆ ಯಾವುದೇ ಆದ್ರೂ. ಸೊ ಅವ್ರಿಗೆ ಬಂತು ಅಂದರೆ ಯಾವುದು ದೊಡ್ಡದಲ್ಲ. ನಾನು ಹೇಳ್ತೇನೆ ಇದೆ ಇಲ್ಲ ಕ್ಲಾಸಿಕಲ್ಗೆ ಸೇರ್ಕೊಮ್ಮ ಅಂತ. ಏನೋ ಗೊತ್ತಿಲ್ಲ, ಅವಳಿಗೆ ಇವಾಗ ಮನ್ಸು ಬಂದು ಅದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಸೊ ಈ ರೀತಿಯಾಗಿ
ಕಾಂಪಿಟೇಷನ್ಗೂ ಕೂಡ ಸೆಲೆಕ್ಟ್ ಆಗಿದ್ದಾಳೆ. ಅಷ್ಟು ಜನದಲ್ಲಿ ನನ್ನ ಮಗಳು ಸೆಲೆಕ್ಟ್ ಆಗಿದ್ದಾಳೆ ಅಂದರೆ ಎಷ್ಟು ಖುಷಿಯಾಗಿದೆ ನಮಗೆ, ನನಗೆ ನಮ್ಮ ಮನೆಯವ್ರಿಗೆ ಅಂದರೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು, ಹಾಗಾಗಿ ನಾನು ಶೇರ್ ಮಾಡ್ಕೊತ ಇದ್ದೀನಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಒಂದು ನನಗೆ ಬಿಸ್ನೆಸ್ ಸಂಬಂಧಪಟ್ಟಿದ್ದು, ಸೊ ಅದನ್ನು ಇವಾಗಲೇ ಹೇಳಲ್ಲ ಏನು ಅಂತ ಹೇಳಿ ಏನು ಹೇಳ್ತೀನಿ ಅಂದರೆ, ನನ್ನ ಒಂದು ಶ್ರಮಕ್ಕೆ ಒಂದು ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅನ್ನೋದನ್ನ ಮಾತ್ರ ನಾನು ಹೇಳ್ತೀನಿ. ಇದೆಲ್ಲ ನಿಮ್ಮಿಂದ ಸಾಧ್ಯ ಆಗಿದ್ದು. ನಿಜವಾಗ್ಲೂ ನೀವೆಲ್ಲ ಎಷ್ಟು ನನಗೆ ಸಪೋರ್ಟ್ ಮಾಡಿದ್ದೀರಾ, ಎಷ್ಟು ಒಳ್ಳೊಳ್ಳೆ ಫೀಡ್ಬ್ಯಾಕ್ ಕೊಡ್ತೀರಾ ಅಂತ ಹೇಳಿದ್ರೆ, ಫೋನ್ ಮಾಡಬೇಕಾದ್ರೂ ಅಷ್ಟೇ, ಕೆಲವೊಬ್ಬರು ಫೋನ್ ಮಾಡಿದಾಗ ಎಷ್ಟು ಒಂದು ಬ್ಲೆಸ್ ಮಾಡಿ ಮಾತಾಡ್ತಿರ್ತೀರಾ ಅಂತ ಹೇಳಿದ್ರೆ, ಒಂಥರ ಪಾಸಿಟಿವ್ ಆಗಿ ಒಳ್ಳೇದಾಗ್ಲಮ್ಮ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಎಷ್ಟು ನನಗೆ ಪಾಸಿಟಿವ್ ಆಗಿ ಹೇಳ್ತಿರ್ತೀರಾ ಅಂದರೆ ಅಷ್ಟು ಖುಷಿಯಾಗುತ್ತೆ. ಸೊ ನಿಮ್ಗಳ ಒಂದು ಸಪೋರ್ಟು, ನಿಮ್ಮ ಆಶೀರ್ವಾದ ನನಗೆ ಹೀಗೆ ಇರಲಿ ಅಂತ ನಿಮ್ಮನ್ನ ಕೇಳ್ಕೊತೀನಿ. ಅದೇನು ಎತ್ತ ಅಂತ ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಒಂದು ನನ್ನ ಪರಿಶ್ರಮಕ್ಕೆ, ನಂದು ಅಂತ ಹೇಳೋಕ್ಕಾಗಲ್ಲ, ಸೊ ನಾನು ಮತ್ತು ನಮ್ಮ ಮನೆಯವ್ರ ಪರಿಶ್ರಮಕ್ಕೆ ಒಂದು ರಿಸಲ್ಟ್ ಸಿಗ್ತಾ ಇದೆ ನಮಗೆ. ಸೊ ನನಗೆ ಈ ರೀತಿ ಒಂದು ಪಾಸಿಟಿವ್ ಆಗಿ ನಮಗೆ ರೆಸ್ಪಾನ್ಸ್ ಬರುತ್ತೆ, ಈ ರೀತಿ ಹೋಗುತ್ತೆ ಅನ್ನೋದು ನಮಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಸ್ಟಾರ್ಟಿಂಗು ಏನೋ ಒಂದು ಸಣ್ಣದಾಗಿ ಟೈಮ್ ಪಾಸ್ಗೆ ಒಂದು ಮತ್ತು ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅನ್ನೋ ರೀತಿಲಿ ನಾನು ಒಂದು ಅಡುಗೆ ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ಇವತ್ತು ಒಂದು ಮಟ್ಟಕ್ಕೆ ಅದು ಆಗ್ತಾ ಇದೆ. ಇದೆಲ್ಲ ನಿಮ್ಗಳ ಆಶೀರ್ವಾದ ಮತ್ತು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ, ನಮ್ಮ ಹಸ್ಬೆಂಡ್ ಸಪೋರ್ಟ್ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ನಾನು ಹೇಳೋದು ಇಷ್ಟೇ, ಖಂಡಿತವಾಗ್ಲೂ ನಾವು ಒಳ್ಳೆ ರೀತಿಲಿ ಪ್ರಾಮಾಣಿಕವಾಗಿ ನಾವು ನಮ್ಮ ಮನಸ್ಸಲ್ಲಿ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾವು ಹಾರ್ಡ್ ವರ್ಕ್ ಮಾಡಿ ಕೆಲಸ ಮಾಡಿದ್ದೇ ಆದರೆ ಆ ದೇವರೇ ನಮಗೆ ಒಂದು ದಾರಿಗಳನ್ನ ತೋರಿಸ್ತಾರೆ ಅಂತಲೇ ಹೇಳ್ಬೋದು. ಸೊ ಅದನ್ನು ನಾನು ತುಂಬ ನಂಬ್ತೀನಿ, ನನಗೆ ಅದು ಅನುಭವ ಕೂಡ ಆಗ್ತಾ ಇದೆ. ನೀವು ಕೂಡ ಅಷ್ಟೇ, ನಿಮ್ಮಲ್ಲಿ ಟ್ಯಾಲೆಂಟ್ ಇದ್ಕೊಂಡು ಯೋ ಏನು ಮಾಡೋದು ಅಂತ ನಿಮಗೆ ಏನು ಗೊತ್ತಾಗದೆ ಹೋದರೆ ಬರೀ ಯೋಚನೆಲ್ಲೇ ನೀವು ಕಳಿಬೇಡಿ, ಖಂಡಿತವಾಗ್ಲೂ ಒಂದು ಸ್ಟೆಪ್ ಹಿಡಿ ಅಂತಲೇ ಹೇಳ್ತೀನಿ. ಅದರಲ್ಲೂ ಮನೆಯವ್ರ ಸಪೋರ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮದುವೆ ಆಗಿದ್ದರೆ ಗಂಡನ ಸಪೋರ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ವಿಡಿಯೋದ ಮೂಲಕ ನಾನು ಕೇಳ್ಕೊಳ್ಳೋದಿಷ್ಟೇ ನನ್ನ ಎಲ್ಲ ಒಂದು ಬ್ರದರ್ಸ್ಗೆ. ಸೊ ಈ ಥರ ನಿಮ್ಮನೇಲೂ ನಿಮ್ಮ ಮಿಸ್ಸಸ್ ಆಗಿರ್ಬೋದು, ನಿಮ್ಮ ಸಿಸ್ಟರ್ಸ್ ಯಾರೋ ಈ ರೀತಿ ನಾವು ಮಾಡಬೇಕಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಕೈಲಾದಷ್ಟು ಸಪೋರ್ಟ್ ಮಾಡಿ. ಯಾಕೆಂದರೆ ನಿಮ್ಗಳ ಸಪೋರ್ಟ್ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ನಾನು ಕೂಡ ಅಷ್ಟೇ, ಇವತ್ತು ನಾನು ಏನೇ ಮಾಡಿದ್ರು ಕೂಡ ಅದೆಲ್ಲ ಕ್ರೆಡಿಟು ನನ್ನ ಹಸ್ಬೆಂಡ್ಗೆ ನಾನು ಹೇಳೋದು. ಯಾಕೆಂದರೆ ಅವರು ಇಲ್ಲ ಏನಿಲ್ಲ ನಿನ್ನ ಮನೇಲಿ ಮಾಡ್ಕೊಂಡಿರು ಅಂದಿದ್ರೆ ಖಂಡಿತವಾಗ್ಲೂ ನಾನು ಸುಮ್ಮನೆ ಆಗಿಬಿಡ್ತಿದ್ದೆ. ಯಾಕೆಂದರೆ ನಾನು ಅವ್ರ ಒಪ್ಪಿಗೆ ತೊಗೊಳ್ಳದೆ ಯಾವುದನ್ನು ನಾನು ಮಾಡೋಕ್ಕೆ ಇಷ್ಟಪಡಲ್ಲ. ಹೌದಲ್ವಾ? ಫಸ್ಟು ಅವರ ಒಂದು ಏನು ಹೇಳ್ತೀವಿ ಒಂದು ತೀರ್ಮಾನ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವಾ? ಸೊ ಹಾಗಾಗಿ ಅವರು ನಿಜವಾಗ್ಲೂ ಆ ಥರ ಏನು ಹೇಳದೆ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇವತ್ತಿಗೂ ಅಷ್ಟೇ, ಏನೇ ಇದ್ದರೂ ಕೂಡ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಮತ್ತು ಹಂಗೆ ಕಾನ್ಫಿಡೆನ್ಸ್ ಆಗೂ ಹೇಳ್ತಿರ್ತಾರೆ ಪಾಸಿಟಿವ್ ಆಗಿ, ಇಲ್ಲ ಅಮ್ಮ ನಿನಗೆ ಅಷ್ಟು ನಿನ್ಗೆ ಆ ಒಂದು ಕೆಪಾಸಿಟಿ ಇದೆ, ನಿನ್ನ ಕೈಲಿ ಆಗುತ್ತೆ ಅಂತಲೇ ನನಗೆ ತುಂಬ ಒಂದು ಎನ್ಕರೇಜ್ ಮಾಡ್ತಾರೆ. ಸೊ ಹಾಗಾಗಿ ಒಂದು ಅದು ಇವಾಗಲೇ ಹೇಳಲ್ಲ ನಾನು, ತುಂಬ ಖುಷಿ ಇದೆ ಆ ವಿಚಾರವಾಗಿ ನನಗೆ. ಸೊ ಒಂಥರ ಏನು ಹೇಳ್ತೀವಿ, ತೃಪ್ತಿ ಅಂತಾರಲ್ಲ, ಆ ರೀತಿ ನನಗೆ ಇವಾಗ ಅನ್ನಿಸ್ತಾ ಇದೆ. ಸೊ ಇಷ್ಟು ಹೇಳ್ಕೊಬೇಕು ನಿಮ್ಮ ಜೊತೆನಲ್ಲಿ ಅಂತ ಅನ್ನಿಸ್ತು. ಸೊ ಹಾಗಾಗಿ ಹೇಳ್ಕೊಂಡೆ. ಸೊ ಫ್ರೆಂಡ್ಸ್, ಇವಾಗ ಸದ್ಯಕ್ಕೆ ಇಷ್ಟು ಸಾಕು. ಹೋಗ್ತಾ ಹೋಗ್ತಾ ನಿಮಗೆ ಎಲ್ಲ ವಿಚಾರಗಳು ಅಪ್ಡೇಟ್ ಕೊಡ್ತೀನಿ, ಪ್ರತಿಯೊಂದು ಕೂಡ ನಾನು ಶೇರ್ ಮಾಡ್ಕೊತೀನಿ. ಆದಷ್ಟು ನಿಮಗೆ ಪಾಸಿಟಿವ್ ವಿಚಾರಗಳನ್ನ ನಾನು ಶೇರ್ ಮಾಡ್ಕೊತೀನಿ. ಇವಾಗ ನೋಡಿ, ನನ್ನ ಮಗ ಸ್ವಲ್ಪ ಖಾಲಿ ಮಾಡ್ಕೊಂಡಿದ್ದ ಆ ಟೈಮಲ್ಲಿ ಕೆಲವೊಂದಷ್ಟು ಜನಕ್ಕೆ ನನ್ನ ಫೋನ್ ಕೂಡ ರಿಸೀವ್ ಮಾಡಿಲ್ಲ. ಸೊ ಅವರು ಯಾರು ಬೇಜಾರು ಮಾಡ್ಕೊಂಬಿಡಿ, ನನಗೆ ಮತ್ತೆ ಮೆಸೇಜ್ ಮಾಡಿ. ಮಧ್ಯದಲ್ಲಿ ಸ್ವಲ್ಪ ದಿನ ಅವನು ಏನೋ ಸ್ಪೋರ್ಟ್ಸು ಆಟ ಆಡಬೇಕಾದ್ರೆ ಕಾಲೇಟ್ ಮಾಡ್ಕೊಂಡಿದ್ದ. ಲಕ್ಕಿಲಿ ಅದು ಬೋನ್ಸ್ಗೇನು ಅವನಿಗೆ ಡ್ಯಾಮೇಜ್ ಆಗಿರಲಿಲ್ಲ, ಬಟ್ ಆದರೆ ರೆಸ್ಟ್ ಹೇಳಿದರು. ಹಾಗಾಗಿ ನಾನು ಸ್ವಲ್ಪ ಅದು ತುಂಬ ಡಿಸ್ಟರ್ಬ್ ಆಗಿತ್ತು, ಜೊತೆಗೆ ನನಗೆ ಇದನ್ನು ಕೆಲಸಕ್ಕೂ ತುಂಬ ಕಷ್ಟ ಆಗ್ತಿತ್ತು. ಸೊ ಇವಾಗೆಲ್ಲ ಸರಿ ಹೋಗಿದೆ. ಹಾಗಾಗಿ ಫ್ರೆಂಡ್ಸು, ಇಷ್ಟು ವಿಚಾರಗಳು ಇವತ್ತು ನಿಮ್ಮ ಒಟ್ಟಿಗೆ ನಾನು ಶೇರ್ ಮಾಡಿದ್ದೀನಿ. ಇನ್ನೂ ಏನೇ ನನ್ನ ಒಂದು ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ನನ್ನ ಒಂದು ಜೀವನದಲ್ಲಿ ಏನೇ ಒಂದು ವಿಚಾರಗಳಿದ್ರೂ ನಿಮಗೆ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ, ನಿಮಗೆ ಗೊತ್ತಾಗುತ್ತೆ ನನ್ನ ಒಂದು ಬಿಸ್ನೆಸ್ ಯಾವ ರೀತಿ ಹೋಗುತ್ತೆ, ಏನು ಏನೇನು ಕೆಲಸಗಳನ್ನ ನಾನು ಮುಂದೆ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಇವತ್ತಿನ ದಿನದ ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.